ಖ್ಯಾತ ಚಲನಚಿತ್ರ ನಿರ್ದೇಶಕ ಪತ್ರಕರ್ತ ಇಂದ್ರಜಿತ್ ಲಂಕೇಶ್ ಅವರು ಬೆಂಗಳೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದಿದ್ದಾರೆ. ಬೆಂಗಳೂರಿನ ಕಲಾವಿದರ ಸಂಘದಲ್ಲಿನ ಡಾಕ್ಟರ್ ಅಂಬರೀಶ್ ಆಡಿಟೋರಿಯಂನಲ್ಲಿ ನಡೆದ ಮಂಜುನಾಥ್ ಮುನಿಯಪ್ಪ ಅವರ ನಿರ್ಮಾಣ ಹಾಗೂ ನಿರ್ದೇಶನದ 9 ಸುಳ್ಳು ಕಥೆಗಳು ಚಿತ್ರದ ಆಡಿಯೋ ಮತ್ತು ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿತ್ರತಂಡಕ್ಕೆ ಶುಭ ಕೋರಿದರು. ಅನ್ನ ಇಡೀ ಒಂದು ಪಾತ್ರೆ ನಾವು ನೋಡೋದು ಬೇಕಾಗಿಲ್ಲ, ಒಂದು ಕಾಳು ಸಾಕು ಬೆಂದಿದೆಯಲ್ಲ ಅಂತ ನೋಡೋದಕ್ಕೆ. ಆ ಒಂದು ಹಾಡು ಕೇಳಿಸಿದ್ರು ರಿಷಭ್ ಶೆಟ್ಟಿ ಅವ್ರು ಹಾಡಿರೋದು ಕನ್ನಡದ ಬಗ್ಗೆ. ಅಫ್ಕೋರ್ಸ್ ಯುವ ಪೀಳಿಗೆಯಲ್ಲಿ ಒಂದು ಅದೊಂದು ನಾಡ್ಗೀತೆ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಕನ್ನಡದ ಬಗ್ಗೆ ಅದ್ಭುತವಾಗಿ ಒಂದು ಸಾಂಗ್ ಮಾಡಿದರೆ ಅದನ್ನು ಪ್ರಮೋಟ್ ಮಾಡಿ ನೀವು ಎಕ್ಸ್ಟ್ರಾಡಿನರಿ. ಅದ್ರ ಜೊತೆಗೆ ಇವಾಗ ನಾನು ಆ ಸಾಂಗನ್ನು ನನಗೆ ರಿಲೀಸ್ ಮಾಡಿಕೊಟ್ಟಿದ್ರೆ ತುಂಬ ಖುಷಿಯಾಗಿರೋದು. ಕನ್ನಡದ ಬಗ್ಗೆ ಕನ್ನಡದ ಒಂದಿದು ನಾಡ್ಗೀತೆ ಆಗಿರೋದ್ರಿಂದ ಅದು ಒಂದು ಯುವ ಪೀಳಿಗೆಯಲ್ಲಿ. ರಿಷಭ್ ಶೆಟ್ಟಿ ಸಿಂಗರ್ ಅಂತ ಗೊತ್ತಿರಲಿಲ್ಲ ನನಗೆ, ನಟ ಅಂತ ಗೊತ್ತಿತ್ತು, ನಿರ್ದೇಶಕ ಅಂತ ಗೊತ್ತಿತ್ತು. ಅದ್ಭುತವಾಗಿ ಹಾಡಿದ್ದಾರೆ, ಅವ್ರು ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಬಂದರೆ ನೀವು ಮಾತು ತಿಳಿಸ್ಬಿಡಿ ಅವ್ರಿಗೆ, ಅದನ್ನ ಯಾರು ರಿಲೀಸ್ ಮಾಡ್ತಾರೋ ಅಂತ ಹಸುವಿಂದ ಹೇಳ್ಬೇಕು. ಯಾಕಂದ್ರೆ ಅದು ಡೆಫಿನೆಟ್ಲಿ ಹಿಟ್ ಆಗೇ ಆಗುತ್ತೆ ಆ ಸಾಂಗ್. ಅಫ್ಕೋರ್ಸ್ ಈ ಸಾಂಗು ಹಿಟ್ ಆಗಲಿ ನಾನು ರಿಲೀಸ್ ಮಾಡ್ತಾರೋ, ನಂಗೆ ಕೈಗುಣ ಚೆನ್ನಾಗಿದೆ. ದೀಪಿಕಾ ಪಡ್ಕೊಂಡಿಂದ ಮಂಜುನಾಥ್ ತನಕ ನೋಡ್ಬೋದು. ಇದು ರಾಜೇಶ್ ಕೃಷ್ಣನ್ ಹಾಡಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಒಂದು ಅದ್ಭುತವಾದ ಒಂದು ಹಾಡುಗಾರ. ಅಫ್ಕೋರ್ಸ್ ಕನ್ನಡದ ಬಗ್ಗೆ ರಿಷಭ್ ಶೆಟ್ಟಿ ಅವ್ರ ಸಾಂಗ್ನ ರಿಲೀಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಡೆಫಿನೆಟ್ಲಿ ಅದು ಹಿಟ್ ಆಗೇ ಆಗುತ್ತೆ, ಅದು ಎರಡು ಸಂಶಯನೇ ಬೇಡ. ಅದ್ಭುತವಾದ ಹಾಡು, ಒಂದು ಅದ್ಭುತವಾದ ಸಾಹಿತ್ಯ, ಅದ್ಭುತವಾದ ಸಂಗೀತ, ಅದ್ಭುತವಾದ ಧ್ವನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ಅಫಿಷಿಯಲಿ ಅಫಿಷಿಯಲಿ ರಿಲೀಸ್ ಮಾಡೋಣ. ಕೆಲಸ ಬೇಕು ಅಂತ ಇಲ್ಲೇ ಝಾಂಡ ಊರಲ್ವಾ, ಇಲ್ಲೇ ಜೀವನ ನಡ್ಸ್ಕೊಂಡು ಹೊಟ್ಟೆಗೆ ಅನ್ನ ತಿನ್ನಲ್ವಾ, ಇಲ್ಲೇ ಇದ್ಮೇಲೆ ಇಲ್ಲಿನ ರೀತಿ ನೀತಿ ಬೇಕಿಲ್ವಾ, ಏನೋ ಬಡವ ರಾಸ್ಕಲ್ ನಿಂಗೆ ಕನ್ನಡ ಬರಲ್ವಾ. ನಂತರ ಫೆಮಿನಾ ಮಿಸ್ ಇಂಡಿಯಾ ವರ್ಲ್ಡ್ 2022 ವಿಜೇತೆ ಸಿನಿ ಶೆಟ್ಟಿ ಬೆಂಗಳೂರಿನ ಹಿಲ್ಟನ್ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಪಾಲ್ಗೊಂಡು ಸಿನಿ ಶೆಟ್ಟಿಯನ್ನ ಅಭಿನಂದಿಸಿದರು. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿನ ಹೋಟೆಲ್ ದ್ವಾರಕಾ ಗ್ರ್ಯಾಂಡ್ನಲ್ಲಿ ಯುವ ಲೇಖಕಿ ಆಧ್ಯಾತ್ಮಿಕ ಚಿಂತಕಿ ನೀತು ಗೌಡರವರು ಬರೆದಿರುವ ಐ ಒನ್ಸ್ ಲಿವ್ಡ್ ಕೃತಿಯನ್ನ ಚಿತ್ರ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಬಿಡುಗಡೆಗೊಳಿಸಿದರು. ಸ್ವಾಮೀಜಿ ಗ್ರೂಪ್ಸ್ ಇಂಟರ್ನ್ಯಾಷನಲ್ ಅಧ್ಯಕ್ಷ ಗಾನಾ ಶ್ರವಣ್, ಸಂಸ್ಕೃತಿ ಚಿಂತಕ ಡಾಕ್ಟರ್ ಗುರುರಾಜ್ ಪೋಶೆಟ್ಟಿ ಹಾಗೂ ವಿದುಷಿ ಶೋಭಾ ಲೋಲನಾಥ್ ವೇದಿಕೆಯಲ್ಲಿದ್ದರು.